श्री गुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। साधिताखिल सत्त्वं बाधिताखिल दुर्मतं बोधिताखिल सन्मार्गं माधवाख्येतिं भजे। अर्थिकल्पित कल्पोयम् प्रत्यर्थिक अजिकेसरी असतीतो भूयात् अस्मदिष्टात् सिद्धये। भक्तानां मानसां भोजभानवे कामधेनवे नमतां कल्पतरवे जयेन्द्र गुरवे नमः। पूज्याय राघवेन्द्राय सत्य धर्म रताय च पशुताम कल्पवृक्षाय नमताम कामधेनवे। संस्थान रक्षणे शूरान् प्रसन्नान् राघवार्चने प्रणमाम गुरु नित्यं प्रसन्न शूरमाधवान्। इदु वर्ल्ड फोरम ऑफ व्यासराज डिवोटी अंत आ प्लेटफॉर्म निंदा बंदंतः विजयेंद्र वैभव प्रकाशकवादंत कार्यक्रम नाड़ी नाड़ू अरे ज्येष्ठ बहुला त्रयोदशि विजयेन्द्र तीर्थर आराधना काल पर्वदिन तत्प्रयुक्त फोरम नागु श्रीनिवासरावंत और अमेरिका सहित व्यासराजर परम भक्तर व्यासराजर शिष्यराद विजयेन्द्रन कुरितु और वैभवन्नु इंटरनेशनली जिज्ञासुगळादवरिगे तिळिसिकोडबेकु अंत ई कार्यक्रमवन्नु इट्टुकोंडिद्दारे। अदरल्लि वीर नम्म उपास्यमूर्ति वीररामदेवर अनुग्रह आगुवुदक्कागि नम्म संदेश कोडुवंत नम्म आत्मीयरादंत नागु श्रीनिवास हेळिदरु। विजयेन्द्रु अंत नेनपिगे बंद कूडले नमगे ज्ञापक बरोदु मोदलु व्यासराजरु। व्यासराजर साक्षात् शिष्यरु विजयेन्द्र पूर्वाश्रम हेसरु विष्णुतीर्थरु अंत व्यासराजर अच्चुमेच्चादंत विद्यार्थी अवरु उत्तरोत्तर विजयेन्द्र आगतारे। ಆ ವಿಜೇಂದ್ರ ಆಗಿರುವಂತಹ ಒಂದು ಚಮತ್ಕಾರವೂ ಹೀಗಿದೆ ಏನು ಅಂತಂದ್ರೆ ಸುರೇಂದ್ರ ತೀರ್ಥರು ವ್ಯಾಸರಾಜರಿಗೆ ತುಂಬಾ ನಿಕಟವಾದಂತಹ ಸಂಬಂಧ ಉಂಟು। ಅವರು ಪುತ್ರ ಭಿಕ್ಷೆಯನ್ನು ಕೊಡುವಂತ ವ್ಯಾಸರಾಜರನ್ನು ಕೇಳ್ತಾರೆ। ಅದರನ್ನು ಪುರಂದರದಾಸರು ಉಲ್ಲೇಖ ಮಾಡಿದ್ದಾರೆ। ಸುರೇಂದ್ರರು ಪುತ್ರ ಭಿಕ್ಷವ ಬೇಡೆ ವಿಜೇಂದ್ರರ
ಕರುಣಿಸಿ ಮಠವನ್ನು ಉದ್ಧರಿಸಿದ ಕಾರಣ ಗುರು ವ್ಯಾಸರಾಯರೇ ಪರಮ ಗುರುಗಳು. ಪುರಂದರ ವಿಠಲ ಪರದೈವ ಜಗಕ್ಕಾನಿರೋ ಪುರಂದರದಾಸ ಮಾತು. ಕೃಷ್ಣತೀರ್ಥರು ಚಿಕ್ಕ ವಯಸ್ಸಿನಲ್ಲಿಯೇ ಅಪಾರ ಪ್ರತಿಭಾವಂತರು. ಅಪಾರ ಪ್ರತಿಭಾವಂತರಾದಂತಹ ಈ ವಿಷ್ಣುತೀರ್ಥರನ್ನು ನೋಡಿ ಸುರೇಂದ್ರ ತೀರ್ಥರು ವ್ಯಾಸರಾಜರ ಕಡೆ ಬಂದಿದ್ರು, ನಮಗೆ ಭಿಕ್ಷೆ ಬೇಕು ಅಂತ ಕೇಳಿದ್ರಂತೆ. ಎಲ್ಲರೂ ಬೇಡದಂತೆ ಭಿಕ್ಷೆ ಬೇಡ್ತಾ ಇಲ್ಲ ಅಂತ ಗೊತ್ತು ವ್ಯಾಸರಾಜರಿಗೆ. ಆಯಿತು, ಸಾಧಾರಣ ಭಿಕ್ಷೆ ಆಯಿತು, ಅದಾದ ಮೇಲೆ ನಮಗಿನ್ನ ಭಿಕ್ಷೆ ಆಗಿಲ್ಲ ಅಂದ್ರು. ಏನು, ನಾವು ಬೇಡುವ ಭಿಕ್ಷವನ್ನು ನೀವು ಕೊಡಬೇಕು. ಸುರೇಂದ್ರರು ಹೇಳ್ತಾರೆ, ಅದೇ ಪುರಂದರದಾಸರು ಉಲ್ಲೇಖ ಮಾಡಿದ್ದು. ಸುರೇಂದ್ರರು ಅತ್ರ ಭಿಕ್ಷವ ಬೇಡ, ವೀಂದ್ರ ಕರುಣಿಸಿ ಮಠವನ್ನು ಉದ್ಧರಿಸಿದ ಕಾರಣ. ರಾಯರ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಕರಿತೇವಲ್ಲ, ಅದರಲ್ಲಿ ವಿಜೇಂದ್ರರನ್ನು ವಿರಾಜಮಾನರಾಗಿ ಮಾಡಿಸಿದವರು ವ್ಯಾಸರಾಜರು ಸುರೇಂದ್ರರಿಗೆ ಕೊಟ್ಟು, ಸುರೇಂದ್ರ ಕೊಟ್ಟು. ಅಂತಹ ವ್ಯಾಸರಾಜರು ಶಿಷ್ಯರು ನಮ್ಮ ವಿಜೇಂದ್ರರು ತಾವು ಈ 16-17 ಶತಮಾನಗಳಲ್ಲಿ ವಿರಾಜಮಾನರಾಗಿದ್ದರು. ವ್ಯಾಸರಾಜ ಶಿಷ್ಯರು ಅಂತಂದ್ರೆ ಅದೇ ಕಾಲ. ಅಲ್ಲಿ ಅವರು ಕೃಷ್ಣದೇವರಾಯನ ಕಾಲ. ಅಲ್ಲಿಂದ ಈ ಕೃಷ್ಣದೇವರಾಯರ ರಾಜಗುರುಗಳಾದಂತಹ ವ್ಯಾಸರಾಜರ ಕಾಲ. ವ್ಯಾಸರಾಜರ ಕಾಲದಲ್ಲಿಯೇ ಸುರೇಂದ್ರರು ಇದ್ದವರು. ಅಂತಹ ಈ ಸುರೇಂದ್ರರು ಸುರೇಂದ್ರರ ಶಿಷ್ಯರಾಗಿ ಶ್ರೀಮಠಕ್ಕೆ ಬಂದಿದ್ದಾರೆ. ಅವರು ಇವತ್ತು ನಾವು ಅತ್ಯಂತ ವೈಭವೋಪೇತವಾಗಿ ವಿರಾಜಮಾನರಾಗಿರ್ತಕ್ಕಂತಹ ರಾಯರಿಗೆ ಪರಮಗುರುಗಳು. ಸುರೇಂದ್ರ ತೀರ್ಥರ ಅನಂತರದಲ್ಲಿ ಮತ್ತೊಬ್ಬ ಯತಿಗಳು ಬಂದರು, ಶ್ರೇಷ್ಠರಾದವರು. ಅವರ ಅನಂತರದಲ್ಲಿ ನಮ್ಮ ರಾಯರು ಬಂದಿದ್ದಾರೆ. ಈ ರೀತಿಯಾಗಿ ವಿಜೇಂದ್ರ ತೀರ್ಥರಿಗೆ ಅವರು ವಿಜೇಂದ್ರ ತೀರ್ಥರು ಅವರಿಗೆ ಪರಮ ಗುರುಗಳಾಗಿದ್ದಾರೆ, ಪರಮೇಶ್ವರ ಗುರುಗಳಾಗಿದ್ದಾರೆ. ಈ ರೀತಿಯಾಗಿ ಅವರು 16ನೇ ಶತಮಾನದಲ್ಲಿ ಅವತಾರ ಮಾಡಿ 17ನೇ ಶತಮಾನದ ಆರಂಭ ವರ್ಷಗಳವರೆಗೂ ಸಂಸ್ಥಾನದಲ್ಲಿ 97 ವರ್ಷ ವಿರಾಜಮಾನರಾಗಿದ್ದಾರೆ. ಇಂತಹ ವಿಜೇಂದ್ರರು ಸರ್ವತೋಮುಖವಾದಂತಹ ವೈಭವ ಉಳ್ಳವರು. ಅವರು ಚತುಷ್ಷಷ್ಠಿ ಕಲೆಗಳಲ್ಲಿ ಪ್ರತ್ಯಕ್ಷವಾಗಿ ಅವರು ಸಿದ್ಧಿಯನ್ನು ಪಡೆದವರು. 64 ಕಲೆಗಳಲ್ಲಿ
ಅಷ್ಟೇ ಅಲ್ಲ, 104 ಗ್ರಂಥಗಳನ್ನು ರಚನೆ ಮಾಡಿದವ. ಇದರನ್ನು ಗುರುಗುಣಸ್ತವದಲ್ಲಿ ವಾದೀಂದ್ರರು ಉಲ್ಲೇಖ ಮಾಡ್ತಾರೆ. ಚಾತುರ್ಯಹಿ ಯಹ ಚತುರಧಿಕ ಶತಗ್ರಂಥ ಪ್ರಣೇತ, 104 ಗ್ರಂಥಗಳನ್ನು ರಚನೆ ಮಾಡಿದವರು ಅಂತ ರಾಜೇಂದ್ರರವರನ್ನು ಕೊಂಡಾಡ್ತಾರೆ. ಒಂದು ಮಾತು ಪ್ರಚಲಿತವಾಗಿದೆ, ಅದೇನು ಅಂತಂದ್ರೆ, ಯಾರಾದರೂ ವಿಜೇಂದ್ರ 104 ಗ್ರಂಥಗಳ ಹೆಸರನ್ನು ತಡಮಡದೆ ಹೇಳಿದ್ರೆ ಅವರು ದೊಡ್ಡ ವಿದ್ವಾಂಸರು ಅಂತ. ಅಂತಹ ಗ್ರಂಥಗಳನ್ನು ವಿಜೇಂದ್ರರು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಪಾದರಾಜರ ಪರಮ ಗುರುಗಳು, ಶ್ರೀಪಾದರಾಜರ ವಿದ್ಯಾಗುರುಗಳು ಶ್ರೀಪಾದರಾಜರು, ವ್ಯಾಸರಾಜರ ಶಿಷ್ಯರು. ಶ್ರೀಪಾದರಾಜರು ವ್ಯಾಸ ದಾಸ ಸಾಹಿತ್ಯಗಳು ಎರಡರನ್ನೂ ಕೂಡ ಪ್ರಚಲಿತವನ್ನಾಗಿ ಮಾಡಿದವರು. ಅವರ ವಿದ್ಯಾ ಶಿಷ್ಯರಾದಂತಹ ವ್ಯಾಸರಾಜರು ಅದೇ ರೀತಿಯಲ್ಲಿ ವ್ಯಾಸತ್ರಯ ರೂಪವಾದಂತಹ ಪ್ರೌಢ ಗ್ರಂಥಗಳನ್ನು ರಚನೆ ಮಾಡಿದವರು. ಕನ್ನಡ ಭಾಷೆಯಲ್ಲಿ ಕೃತಿಗಳನ್ನು ಮಾಡಿದ ಮೇಲೆ ಆ ಕನ್ನಡ ಭಾಷಾ ಹರಿದಾಸ ಸಾಹಿತ್ಯಕ್ಕೆ ದೊಡ್ಡ ಮನ್ನಣೆ ಬಂತು. ಅದೇ ವ್ಯಾಸರಾಜರ ಶಿಷ್ಯರಾದಂತಹ ವಿಜೇಂದ್ರರು ಸಹಿತ ತಾವು ಕನ್ನಡ ಕೃತಿಗಳನ್ನು ಮಾಡಿದ್ದಾರೆ. ಒಂದು ಕೃತಿಯನ್ನು ಇಲ್ಲಿ ಉಲ್ಲೇಖ ಮಾಡ್ತೇವೆ. ಅಂಗಜನಯ್ಯನೇ ಪರನೆಂದು ಗಂಡಗಡಿಸುತ್ತ ಕಂಗಳೆಂಬ ಮಿಂಚಿನ ನೆರೈ ಲೋಕದಿ ಹಿಂದೆ ಅರಿವ ಅಜ್ಞಾನವೆಂಬ ಕತ್ತಲೆಯ ಭಂಗಿಸಿ ಸುರಪಥವ ತೋರಿಸುತ್ತ, ಜ್ಞಾನವನ್ನು ಕೊಡ್ತ. ಸಿರಿಯರಸನ ಸಮ್ಯ ಜ್ಞಾನವೆಂಬ ಪೈರಿಗೆ ಬೆಳೆದೆ, ಬೇರು ಬಿಡೆ ಹರಿಕಥೆ ಎಂಬ ಮಳೆಗೆರೆದು ಮಳೆಗೆರೆದು ನೇರ ಶಿಷ್ಯ ಮನವೆಂಬ ಕೆರೆಯ ತುಂಬಿಸಿ ಕರಗಳೆಂಬ ಕೋಡಿ ಹರಿಸುತ, ವಿಜೇಂದ್ರನ ಗುರು ವ್ಯಾಸರಾಜರನ್ನು ತುಂಬಾ ಕೊಂಡಾಡ್ತಾರೆ ವಿಜೇಂದ್ರರು ಈ ಸುಲಾದಿಯಲ್ಲಿ. ಅವರು ತಮ್ಮ ಕೃಷ್ಣ ಮೇಘ ಅಂತ ವ್ಯಾಸರಾಜರು ಹೇಳ್ಕೊಂಡಾಗೆ ಈ ಮಧ್ಯ ಸಿದ್ಧಾಂತ ಮೇಘದಿಂದ ಮಳೆಗರೆದು ಶಿಷ್ಯರ ಮನ ತುಂಬಿ ಆ ಸಿದ್ಧಾಂತವನ್ನು ಬೆಳೆಸಿದವರು ವ್ಯಾಸರಾಜರು ಅಂತ ಕೊಂಡಾಡ್ತಾರೆ. ಅವರು ವಿಜಯೇಂದ್ರ ಇಂದ
ವಿಜಯೇಂದ್ರ ರಾಮ ಎಂಬುವ ಅಂಕಿತಗಳಿಂದ ಹರಿದಾಸ ಸಾಹಿತ್ಯಕ್ಕೂ ಅವರು ಕೃತಿಗಳನ್ನು ಕೊಟ್ಟಿದ್ದಾರೆ. ಇಂತಹ ವಿಜಯೇಂದ್ರರಿರುವ ಕಾಲದಲ್ಲಿ ಅದ್ವೈತ ಶಿಷ್ಟಾದ್ವೈತ ಮತಗಳು ಪ್ರಬಲವಾಗಿತ್ತು. ಅಪ್ಪಯ್ಯ ದೀಕ್ಷಿತರು ಅಂತಂಬವರು ಅದ್ವೈತದಲ್ಲಿ ಮಹಾಪಂಡಿತರು. ಅದೇ ರೀತಿಯಾಗಿ ತಾತಾಚಾರ್ಯರು ಎಂಬುವರು ವಿಶಿಷ್ಟಾದ್ವೈತದಲ್ಲಿ ಮಹಾಪಂಡಿತರು. ಇವರ ನಿಕಟ ಸಂಬಂಧಗಳು ವಿಜಯೇಂದ್ರರಿಗೂ ಇತ್ತು. ಆದರೆ ಸಿದ್ಧಾಂತ ಸ್ಥಾಪನೆಯಲ್ಲಿ ಎಷ್ಟು ಖರವಾಗಿ ವಾದ ಮಾಡ್ತಾ ಇದ್ರೋ ಅಷ್ಟೇ ಸಾಮಾಜಿಕ ಸಂಬಂಧದಲ್ಲಿ ಸರಳವಾಗಿರ್ತಾ ಇದ್ರು ಅಂತ ವಿಜಯೇಂದ್ರರ ವಿಷಯವಾಗಿ ಅನೇಕರು ಹೇಳಿದ್ದಾರೆ. ಇಂತಹ ವಿಜಯೇಂದ್ರರು ತಾವು 64 ಕಲೆಗಳಲ್ಲಿಯೂ ಸಹಿತ ತುಂಬಾ ಪ್ರವೀಣರಾಗಿದ್ದರು ಅಂತಂಬುದಕ್ಕೆ ಅನೇಕ ಘಟನೆಗಳುಂಟು. ಅವರ ಬ್ರಹ್ಮಚರ್ಯವನ್ನು ಕುರಿತು ವಿಶಿಷ್ಟವಾಗಿ ಹೇಳುವ ಪ್ರಸಂಗಗಳು ಇವೆ. ಅವರು ಎಳೆ ಬಾಳೆ ಎಲೆಯನ್ನು ಸೌಪೀನವಾಗಿ ಹಾಕೊಂಡು ವೇಶ್ಯರು ಬಂದು ಅವರನ್ನು ಚಲಿಸುವಂತೆ ಮಾಡುವುದಕ್ಕೆ ನಿಕಟದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಏನಿಲ್ಲ, ನಿಶ್ಚಲವಾಗಿ ಒಂದೇ ರೀತಿಯಾಗಿ ಪರಮಾತ್ಮನ ಮನಸ್ಸಿನಲ್ಲಿ ನಿಲ್ಲಿಸಿ ಇದ್ದರಂತೆ. ಇಂಥದ್ದು ಅನೇಕ ವಿಶಿಷ್ಟವಾದಂತಹ ಅವರ ಚರಿತ್ರೆಯಲ್ಲಿ ಮಹಿಮೆಗಳು ಕಂಡುಬರುತ್ತೆ. ಇಂತಹ ವಿಜಯೇಂದ್ರರ ವಿಷಯವಾಗಿ ಈ ವರ್ಲ್ಡ್ ಫೋರಂ ಆಫ್ ವ್ಯಾಸರಾಜ ಡಿವೋಟೀಸ್ ಪ್ಲಾಟ್ಫಾರಂನಿಂದ ಅನೇಕರನ್ನು ಪಂಡಿತರನ್ನು ನಾಗು ಶ್ರೀನಿವಾಸರಾವ್ ಅವರು ಉಪನ್ಯಾಸಗಳು ಕೊಡುವುದಕ್ಕೆ ಆಹ್ವಾನಿಸಿದ್ದಾರೆ. ಇವೆಲ್ಲವೂ ಸಹಿತ ನಮ್ಮ ಈ ಭಾಷಣದ ಅನಂತರ ನಮ್ಮ ಕಿರಿಯ ಶ್ರೀಗಳು, ನಮ್ಮ ಉತ್ತರಾಧಿಕಾರಿಗಳು ಶ್ರೀ ವಿದ್ಯಾವಲ್ಲಭ ತೀರ್ಥರ ನೃಸಿಂಹ ಸ್ತುತಿಯ ವ್ಯಾಖ್ಯಾನ ರೂಪವಾದಂತಹ ಉಪನ್ಯಾಸದ ಅನಂತರ ಅನೇಕ ಪ್ರೌಢ ಪಂಡಿತರ ಉಪನ್ಯಾಸಗಳು ವಿಜಯೇಂದ್ರರ ವೈಭವವನ್ನು ಪ್ರಕಟಿಸುವಂತಹದ್ದು ಪ್ರಚಲಿತವಾಗತ್ತೆ. ನಮಗೆ ತುಂಬ ಸಂತೋಷವಾಗಿದೆ. ವ್ಯಾಸರಾಜರು, ಅವರ ಶಿಷ್ಯರು, ಇಂತಹ ಇವರ ಒಂದು ಮಹಿಮೆಯನ್ನು ಕೇಳುವ ಒಂದು ಸಂತೋಷಮಯವಾದ ಸನ್ನಿವೇಶವು ಏರ್ಪಟ್ಟದೆ. ಇದರನ್ನು ಎಲ್ಲರೂ ಶೇರ್ ಮಾಡಿ ನಮ್ಮ ಉಪಾಸ್ಯಮೂರ್ತಿಯಾದಂತಹ ವೀರರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ವಿಶೇಷವಾಗಿ ನಾಗು ಶ್ರೀನಿವಾಸ ಅವರಿಗೆ ದೀರ್ಘಾಯು, ಆರೋಗ್ಯ, ಇತೋಧಿಕವಾದಂಥ ಉತ್ಸಾಹವನ್ನು ನಮ್ಮ ವೀರರಾಮದೇವರು ಅನುಗ್ರಹ ಮಾಡಲಿ ಅಂತ ನಾವು ನಾರಾಯಣ ಸ್ಮರಣೆ ಮಾಡ್ತೀವಿ.